ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಕಲಬುರಗಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯುತ್ತಿರುವ ಶ್ರೀ ವಿಜಯ ಪ್ರಧಾನ ವೇದಿಕೆಯಲ್ಲಿ ಸ್ತ್ರೀಲೋಕ ತಲ್ಲಣಗಳ ಕುರಿತು ಮಹಿಳಾ ಗೋಷ್ಠಿ ನಡೆಯಿತು. ಕಲಬುರಗಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೀತಾ ಇರುವ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಶ್ರೀ ವಿಜಯ ಪ್ರಧಾನ ವೇದಿಕೆಯಲ್ಲಿ ಸ್ತ್ರೀಲೋಕ ತಲ್ಲಣಗಳು ಕುರಿತು ಮಾತನಾಡಿದ ಪ್ರೊಫೆಸರ್ ಶಿವಗಂಗಾರಮ್ಮ ಅವರು, ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ಶುಭ ಎಂದು ಪರಿಗಣಿಸಲಾಗ್ತಿತ್ತು. ಆದ್ರೆ 50 ವರ್ಷದ ನಂತರ ಈ ಸಮಾಜದಲ್ಲಿ ಗಂಡು ಮಗು ಹುಟ್ಟಿದ್ರೆ ಪುಣ್ಯವಂತರು ಎಂಬ ಭಾವನೆ ಜನರಲ್ಲಿ ಮೂಡಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ರು. ಇನ್ನು ಗೋಷ್ಠಿಯಲ್ಲಿ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಅವರು ಮಾತನಾಡಿ, ಹೆಣ್ಣಿಗೆ ಯಾವುದೇ ಬಣ್ಣವಿಲ್ಲ, ಆಕೆ ನೀರಿನಂತೆ, ನೀರಿಗೆ ಯಾವುದೇ ಬಣ್ಣ ಹಾಕಿದ್ರೆ ಬದಲಾಗುವುದು. ಅದೇ ರೀತಿ ಮಹಿಳೆ ಎಲ್ಲವನ್ನ ಹೇಗೆ ಬೇಕಾದ್ರೂ ಪ್ರತಿಯೊಂದನ್ನ ಸಹಿಸಿಕೊಳ್ಳುವ ಶಕ್ತಿ ಆಕೆಯಲ್ಲಿದೆ. ಮಹಿಳೆ ಮೇಲಿನ ದೌರ್ಜನ್ಯ ಅಧಿಕವಾಗ್ತಿರುವುದು ಬೇಸರದ ಸಂಗತಿ, ಇವುಗಳ ಮಧ್ಯೆ ಆಕೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪುರುಷರಿಗೆ ಸಮಾನಳಾಗಿ ಮುನ್ನುಗ್ತಿದ್ದಾಳೆ ಎಂದರು. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಇವತ್ತಿನ ಗೋಷ್ಠಿಯಲ್ಲಿ
ಈ ಸಂದರ್ಭದಲ್ಲಿ ಡಾಕ್ಟರ್ ಆರ್ ಪೂರ್ಣಿಮಾ ತಾರಿಣಿ ಶುಭದಾಯಿನಿ ಭಾಗವಹಿಸಿದ್ರು.